ಚೀನಾದಲ್ಲಿ ತುಂಬಾ ರೀತಿಯ ಆಹಾರ ಪದಾರ್ಥಗಳನ್ನ ತಿಂತಾರೆ. ಅಂದ್ರೆ ನಾನ್ ವೆಜ್ ಜಾಸ್ತಿ ತಿನ್ನುವಂತ ದೇಶ ಯಾವುದು ಅಂತಂದ್ರೆ ಅದು ಚೀನಾ. ಯಾಕೆ ಅಂತಂದ್ರೆ ಅಲ್ಲಿ ತುಂಬಾ ಜನ ಬರೀ ನಾನ್ ವೆಜ್ ಪ್ರಿಯರೇ ಇದ್ದಾರೆ, ಅಂದ್ರೆ ಮಾಂಸಾಹಾರಿ ಪ್ರಿಯರೇ ಇದ್ದಾರೆ. ಆದ್ರೆ ನಾವು ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಕೆಲವೊಂದು ಪ್ರಾಣಿ ಪಕ್ಷಿಗಳನ್ನ ನೋಡಿದ್ರೆ ಹೆದರ್ಕೊಳ್ತೀವಿ, ಆದ್ರೆ ಅಲ್ಲಿ ಅವುಗಳನ್ನ ತುಂಬಾ ಇಷ್ಟಪಟ್ಟು ತಿಂತಾರೆ. ಅದರಲ್ಲಿ ತುಂಬಾ ಇದಾವೆ, ಆದ್ರೆ ಇವತ್ತು ಅವುಗಳಲ್ಲಿ ಐದನ್ನ ತಿಳ್ಕೊಳ್ಳೋಣ. ನಿಜವಾಗ್ಲೂ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಸೊ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಇನ್ನೊಂದು, ಈ ವಿಡಿಯೋ ನೋಡುವಾಗ ನಿಮ್ಗೆ ಸ್ವಲ್ಪ ಅಸಹ್ಯ ಒಂಥರ ಅನ್ಸೋದು ನಿಜ, ಸೊ ಅದಕ್ಕೋಸ್ಕರ ಇಷ್ಟ ಆದ್ರೆ ನೋಡಿ, ಇಷ್ಟ ಆಗಿಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಬಿಡಿ, ಇಲ್ಲಾಂದ್ರೆ ಕಟ್ ಮಾಡ್ಬಿಡಿ. ಸೊ ಇಷ್ಟ ಹೇಳ್ತೀನಿ. ಯಾಕೆ ಅಂತಂದ್ರೆ ಈ ವಿಡಿಯೋ ತುಂಬಾ ನಿಜವಾಗ್ಲು ಹಂಗೆ ಅನ್ಸುತ್ತೆ, ಇವುಗಳನ್ನೆಲ್ಲ ನೋಡಿದಾಗ ಅಸಹ್ಯ ಆಗೋದು ನಿಜ, ವಾಕರಿಗೆ ಬರೋದಂತೂ ನಿಜವೇ ನಿಜ. ಸೊ ಅದಕ್ಕೆ ಮೊದಲೇ ಹೇಳ್ತಾ ಇದ್ದೀನಿ, ಅದು ತಿಳ್ಕೊಬೇಕು ಅನ್ನೋ ಒಂದು ಉತ್ಸಾಹ ಇದ್ರೆ ಮಾತ್ರ ಫುಲ್ ನೋಡಿ. ಸೊ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಸೊ ಲೆಟ್ಸ್ ಗೋ ಟು ದ ವಿಡಿಯೋ. ನಂಬರ್ 1, ಕವ್ ವಜೈನ. ನಮ್ಮ ದೇಶದಲ್ಲಿ ಕವ್ ಅಂದ್ರೆ ಗೋವುಗಳಿಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತೀವಿ. ಯಾಕೆಂದ್ರೆ ತಾಯಿಯ ನಂತರ ಇನ್ನೊಂದು ದೇವರು ಅಂದ್ರೇನೆ ಅದು ಗೋಮಾತೆ, ಅದು ದೇವರು ಅಂತ ತುಂಬಾ ಅಂದ್ರೆ ತುಂಬಾ ಪೂಜೆ ಮಾಡ್ತೀವಿ. ಆದ್ರೆ ಅಲ್ಲಿ ಗೋವಿನ ಪ್ರೈವೇಟ್ ಭಾಗವನ್ನು ತಿಂತಾರಂತೆ. ನಿಜವಾಗ್ಲು ಕೇಳಿ ಶಾಕ್ ಆಗಿರ್ಬೋದು ನಿಮ್ಗೆಲ್ಲ. ಹೌದು, ಕೌ ಅಂದ್ರೆ ಗೋವಿನ ಆಕಳುವಿನ ಪ್ರೈವೇಟ್ ಭಾಗವನ್ನ ಅವರು ತಿಂತಾರಂತೆ. ಯಾಕೆ ಅಂತಂದ್ರೆ ಅದರಲ್ಲಿ ತುಂಬಾ ಪ್ರೋಟೀನ್ ಇರುತ್ತೆ, ತುಂಬಾ ಅದರಲ್ಲಿ ಅಂಶಗಳು ಜಾಸ್ತಿ ಇರ್ತವೆ, ನಮ್ಮ ದೇಹಕ್ಕೆ ತುಂಬಾ ಒಳ್ಳೇದಂತ ತಿಂತಾರಂತೆ. ಆದ್ರೆ ಅದರಿಂದ ಯಾವುದೇ ಯೂಸ್ ಇಲ್ಲ ಅಂತ ಡಾಕ್ಟರ್ಸ್ ಹೇಳಿದ್ರು ಕೂಡ, ಆದ್ರೂ ಕೂಡ ಇವಾಗೂ ಅದನ್ನ ತಿಂತಾ ಇದ್ದಾರೆ. ಸೊ ಇದು ತುಂಬಾ ಕೆಟ್ಟದನ್ಸುತ್ತೆ. ಯಾಕೆ ಅಂದ್ರೆ ದೇವ್ರು, ಗೋವು ಅಂದ್ರೆ ಒಂದು ದೇವ್ರು, ಅದು ನಮ್ಗೆ ಹಾಲು ಕೊಡುತ್ತೆ, ಅದು ಒಂಥರ ನಮ್ಮ ನೆಕ್ಸ್ಟ್ ಅಮ್ಮ ಇದ್ದಂಗೆ. ಸೊ ಆದ್ರೂ ಕೂಡ ಅದನ್ನ ಕಡಿದು ಅದನ್ನೆಲ್ಲ ಹಿಂಸೆ ಮಾಡಿ ತಿಂತಾರೆ ಅಂದ್ರೆ ಅವ್ರು ಅದಕ್ಕೋಸ್ಕರನೇ ಅವ್ರಿಗೆ ಕರೋನಾ ಅದು ಇದು ಅಂತ ಬಂದಿರೋದಕ್ಕೆ ಕರೆಕ್ಟ್ ಆಗಿದೆ. ನಂಬರ್ 2, ಗೂಳಿಯ ಪ್ರೈವೇಟ್ ಭಾಗ. ಹೌದು, ನಿಜವಾಗ್ಲು ಎಷ್ಟು ಅಸಹ್ಯ ಅಂತಂದ್ರೆ ಇಲ್ಲಿ ನೋಡಿದ್ರೆ ಕೆಲವೊಂದನ್ನ ನೋಡಿದ್ರೆ ನಾವು ಹೆದರ್ಕೊಳ್ತೀವಿ, ಆದ್ರೆ ಅಲ್ಲಿ ನೋಡಿದ್ರೆ ಗೂಳಿಯ ಪ್ರೈವೇಟ್ ಭಾಗವನ್ನ ತಿಂತಾರಂತೆ. ಅದನ್ನ ತಿಂದ್ರಿಂಗ್ನ ಅವರಿಗೆ ಒಂಥರ ಲೈಂಗಿಕತೆ, ಅಂದ್ರೆ ಗಂಡ್ಮಕ್ಳಿಗೆ ಲೈಂಗಿಕತೆ ತುಂಬಾ ಚೆನ್ನಾಗಿರುತ್ತೆ, ಅಂದ್ರೆ ಲೈಂಗಿಕವಾಗಿ ಅವರು ತುಂಬಾ ಚೆನ್ನಾಗಿರ್ತಾರೆ ಅಂತ ಅವ್ರು ನಂಬುತ್ತಾರಂತೆ. ಸೊ ಅದಕ್ಕೋಸ್ಕರ ಗೂಳಿಯ ಪ್ರೈವೇಟ್ ಭಾಗವನ್ನ ತಿಂತಾರೆ. ಆದ್ರೆ ಇದರಿಂದ ಏನ್ ಯೂಸ್ ಇಲ್ಲ, ಇದರಿಂದ ಇನ್ನು ಸ್ವಲ್ಪ ಎಫೆಕ್ಟ್ ಆಗ್ಬೋದು ಅಂತ ಡಾಕ್ಟರ್ಸ್ ಹೇಳಿದ್ರು ಕೂಡ ಯಾವುದನ್ನು ಕಿವಿಗೆ ಹಾಕೊಳ್ಳದೆ ದುಡ್ಡುಗೋಸ್ಕರ ಇವೆಲ್ಲ ಮಾಡ್ತಾ ಇದ್ದಾರೆ ಅಂತ ಕೇಳಿ ಬರ್ತಾ ಇದಾವೆ. ಆದ್ರೂ ಕೂಡ ಇವಾಗೂ ಕೂಡ ಅವು ತಿಂತಾ ಇದಾರಂತೆ. ನಂಬರ್ 3, ಡಾಗ್. ನಾವು ಇಲ್ಲಿ ನೋಡಿದ್ರೆ ನಾಯಿಗಳನ್ನ ಮುದ್ದಾಡ್ತೀವಿ ಮನೆಯಲ್ಲಿ. ಯಾರಿಗೆ ಅಷ್ಟೊಂದು ವ್ಯಾಲ್ಯೂ ಕೊಡ್ತೀವೋ ಇಲ್ಲ, ನಮ್ಮ ಮನೇಲಿ ಅಕಸ್ಮಾತ್ ನಾಯಿಗಳಿದಾವಂದ್ರೆ ಅವುಗಳನ್ನ ಮುದ್ದು ಮಾಡೋದೇನೋ, ಅವುಗಳನ್ನ ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ಳೋದೇನೋ, ಎಷ್ಟು ಮಾಡ್ತೀವಿ ಒಂಥರ. ಅದು ಹೆಂಗೆ ಅಂತಂದ್ರೆ ನಮ್ಮ ದೇಶದಲ್ಲಿ ನಿಯತ್ತಿಗೆ ಅದನ್ನ ಹೋಲಿಸ್ತೀವಿ, ಅಂದ್ರೆ ಒಂದು ನಿಯತ್ತು ಅದಕ್ಕೆ ತುಂಬಾ ಜಾಸ್ತಿ ನಾಯಿಗೆ ಅಂತ ಹೋಲಿಸ್ತೀವಿ. ಆದ್ರೆ ಅಲ್ಲಿ ನಾಯಿಗಳನ್ನ ವಿಪರೀತ ತಿಂತಾರೆ, ನಾಯಿಗಳನ್ನ ತಿನ್ನೋದಿಲ್ಲಿ. ಅಲ್ಲಿ ಡಾಗ್ ಮೀಟ್ ಫೆಸ್ಟಿವಲ್ ಅಂತ ಕೂಡ ಮಾಡ್ತಾರೆ, ಅಂದ್ರೆ ನಾಯಿಗಳ ಹಬ್ಬ. ಅಂದ್ರೆ ಆ ಟೈಮ್ನಲ್ಲಿ ಫುಲ್ ಎಲ್ಲಿ ಬೇಕಾದ್ರಲ್ಲಿ ನಾಯಿಗಳು ತುಂಬಾ ಅಂದ್ರೆ ತುಂಬಾ ತಿಂತಾ ಇರ್ತಾರೆ. ಮನೆಯಲ್ಲಿರುವಂತ ನಾಯಿಗಳನ್ನ ಕಳ್ತಾನ ಮಾಡ್ಕೊಂಡು ಹೋಗಿ ತಿನ್ನೋದು. ಸೊ ಫುಲ್ ಅಂದ್ರೆ ಎಲ್ಲಿ ನೋಡಿದ್ರಲ್ಲಿ ನಾಯಿಗಳೇ ಇರ್ತಾವ ಆ ಹಬ್ಬದಲ್ಲಿ, ಡಾಗ್ ಮೀಟ್ ಫೆಸ್ಟಿವಲ್ ನಲ್ಲಿ. ಸೊ ಅವಾಗ ಫುಲ್ಲು ನಾಯಿಗಳನ್ನ ತುಂಬಾ ತಿಂತಾರೆ ಅಲ್ಲಿ. ನಾವು ನೋಡಿದ್ರೆ ಇಲ್ಲಿ ನಾಯಿಗಳನ್ನ ಮುದ್ದಾಡ್ತೀವಿ, ಇಷ್ಟಪಡ್ತೀವಿ, ಅದನ್ನ ಒಂಥರ ನಮ್ಮ ಲೈಫ್ನಲ್ಲೇ ಅಂದ್ರೆ ನಮ್ಮ ಜೀವನದಲ್ಲಿ ನಮ್ಮ ಮನೆಯಲ್ಲಿ ಒಂಥರ ಅದಕ್ಕೆ ಒಳ್ಳೆಯ ಸ್ಥಾನವನ್ನು ಕೊಟ್ಟಿರ್ತೀವಿ. ಆದ್ರೆ ಅಲ್ಲಿ ನೋಡಿದ್ರೆ ಅದನ್ನ ಬೇಯಿಸ್ಕೊಂಡು ಸುಟ್ಕೊಂಡು ತುಂಬ ವಿಕಾರವಾಗಿ ತಿಂತಾ ಹೋಗ್ತಾರಂತೆ. ನಂಬರ್ 4, ಬಾವಲಿಗಳು. ನಿಜವಾಗ್ಲೂ ಬಾವಲಿಗಳನ್ನ ನೋಡಿ ಹೆದರ್ಕೊಳ್ದೋರೆ ಇಲ್ಲ ನಮ್ಮ ದೇಶದಲ್ಲಿ. ಯಾಕೆ ಅಂದ್ರೆ ಅವುಗಳನ್ನ ನೋಡಿದ್ರೆ ತುಂಬಾ ಹೆದರಿಕೆ ಆಗಿರುತ್ತೆ. ಬಾವಲಿಗಳನ್ನ ನೋಡಿದ್ರೆ ಒಂಥರ ಕೆಟ್ಟ ಶಕುನ ಅಂತ ಕೂಡ ಹೇಳ್ತೀವಿ ನಾವು. ಆದ್ರಲ್ಲಿ ಬಾವಲಿಗಳನ್ನ ತುಂಬಾ ಅಂದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಬಾವಲಿಗಳನ್ನ ತಿಂತಾರೆ, ಬೇಯಿಸ್ಕೊಂಡು ಸುಟ್ಕೊಂಡು ಮತ್ತೆ ಅದರ ಸೂಪ್ ಮಾಡ್ಕೊಂಡು ಕುಡಿತಾರಂತೆ. ಸೊ ಇದು ಬರೀ ಚೀನಾದಲ್ಲಿ ಮಾತ್ರ ಅಲ್ಲ, ಆಫ್ರಿಕಾ, ಅಮೇರಿಕಾ, ಸುಮಾರು ದೇಶಗಳಲ್ಲಿ ಕೂಡ ಇದನ್ನ ತುಂಬಾ ತಿಂತಾ ಇದ್ರು ಈಗ ತಿಂತಾ ಇಲ್ಲ ಅಂತ ಕೇಳಿ ಬರ್ತಾ ಇದಾವೆ. ಯಾಕೆ ಅಂತಂದ್ರೆ ಇದೇ ಕಾರಣಕ್ಕಾಗಿ, ಅಂದ್ರೆ ಇದರಿಂದನೇ ಕರೋನಾ ಬಂದಿದೆ ಅಂತ ಕೂಡ ಮಾತಿದೆ. ಇದರಲ್ಲಿ ಕರೋನಾ ವೈರಸ್ ಬರುವಂತಹ ಅಂಶಗಳು ಇದಾವೆ ಅಂತ ಹೇಳ್ತಿದಾರಂತೆ. ಆದ್ರೆ ಇದು ನಿಜವಾಗ್ಲು ಯಾವುದು ಕೂಡ ಪ್ರೂಫ್ ಇಲ್ಲ ಇದಕ್ಕೆ, ಇದರಿಂದನೇ ಬಂದಿದೆ ಅಂತ ಯಾವುದು ಪ್ರೂಫ್ ಇಲ್ಲ. ಆದ್ರೆ ಇದು ಎಲ್ಲಿ ಬಂದಿದೆ ಅಂದ್ರೆ ಕರೋನಾ ವುಹಾನ್ ನಗರ, ಅಂದ್ರೆ ಚೀನಾದ ವುಹಾನ್ ನಗರದಿಂದ ಬಂದಿದೆ ಅನ್ನೋದು ಸದೃಢವಾಗಿದೆ, ಅಂದ್ರೆ ಅಲ್ಲಿಂದೇ ಬಂದಿದೆ ಅಂತ ಗ್ಯಾರಂಟಿ ಇದೆ. ಸೊ ಈಗೆಲ್ಲರೂ ಕೂಡ ಬ್ಯಾನ್ ಮಾಡಿದ್ದಾರೆ ಇದನ್ನ ತಿನ್ನೋದು, ಇನ್ನ ಇವಾಗೂ ತಿಂತಾ ಇದಾರೋ ಏನ್ ಮಾಡ್ತಾ ಇದಾರೋ ಗೊತ್ತಿಲ್ಲ. ನಂಬರ್ 5, ಇದನ್ನ ಇವಾಗ ಹೇಳೋದ್ ಮಾತ್ರ ನಿಜವಾಗ್ಲೂ ಎಲ್ಲ ಹುಡುಗಿಯರು ಕೂಡ ಶಾಕ್ ಆಗ್ಬೋದು. ಯಾಕೆ ಅಂತಂದ್ರೆ
ಜಿರಳೆಗಳನ್ನು ನೋಡಿದ್ರಿಗಿನ ಭಾರತ ದೇಶದಲ್ಲಿ ಹೆದರ್ಕೊಳ್ಳದೆ ಇರೋ ಹುಡುಗಿರೇ ಇಲ್ಲ. ಯಾಕೆ ಅಂದರೆ ಹುಲಿ ಸಿಂಹ ನೋಡಿದರೆ ಹೆದರ್ಕೊಳ್ತಾರೋ ಇಲ್ಲೋ ಗೊತ್ತಿಲ್ಲ, ಈ ಜಿರಳೆಯನ್ನು ನೋಡಿದರೆ ಮಾತ್ರ ಮಾರುದ ದೂರ ಓಡೋಗೋದಂತೂ ನಿಜ. ಯಾಕೆ ಅಂತಂದರೆ ಅದು ನೋಡಿದಾಗ ಪಾಪ ಅದು ಏನು ಮಾಡಲ್ಲ, ಆದರೂ ಕೂಡ ನಾವು ತುಂಬ ಹೆದರ್ಕೊಳ್ತೀವಿ ಅದನ್ನು ನೋಡಿದಾಗ. ಅಲ್ಲಿ ನೋಡಿದರೆ ಇವುಗಳನ್ನು ಸಾಕಾಣಿಕೆ ಮಾಡಿ ತಿಂತಾರೆ. ನಾವಿಲ್ಲಿ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಯಾವ ಥರ ಮಾಡ್ತಾರೆ ಇಲ್ಲಿ, ಅದೇ ಥರ ಅಲ್ಲಿ ಜಿರಳೆಗಳನ್ನು ಸಾಕಾಣಿಕೆ ಮಾಡಿ ಅಲ್ಲಿ ತಿಂತಾರಂತೆ. ಫುಲ್ ಫ್ರೈ ಮಾಡಿಕೊಂಡು ಅದು ಇದು, ಇವಾಗ ನಮ್ಮ ಭಾರತ ದೇಶದಲ್ಲಿ ಪಕ್ಕ ಪಕ್ಕದಲ್ಲಿ ನೋಡ್ತಾ ಇರ್ತೀವಿ ನೋಡಿ, ಅಂದರೆ ಬೀದಿಗಳಲ್ಲಿ ನೋಡ್ತಾ ಇರ್ತೀವಲ್ಲ ನಾವು ಗೋಬಿ ಮಂಚೂರಿ ಪಾನಿಪೂರಿ, ಸೊ ಈ ಥರ ನೋಡ್ತಾ ಇರ್ತೀವಲ್ಲ ಆ ಥರ ಅಲ್ಲಿ ಆ ಥರ ಅವುಗಳನ್ನು ಫ್ರೈ ಮಾಡಿಕೊಂಡು ಬೀದಿಗಳಲ್ಲಿ ತಿಂತಾರಂತೆ. ಸೊ ಫ್ರೈ ಮಾಡೋಕ್ಕೆ ಅಲ್ಲಿ ಬಂಡಿಗಳನ್ನು ಕೂಡ ಇಟ್ಟಿರ್ತಾರಂತೆ. ಸೊ ಎಷ್ಟು ವಿಚಿತ್ರ ಅನಿಸ್ತಾ ಇದೆ ಅಂತಂದರೆ, ಇಲ್ಲಿ ನೋಡಿದ್ರೆ ನಾವು ದೇವರು ಅಂತ ಪೂಜೆ ಮಾಡೋವು, ಭಯ ಬೀಳುವಂಥವು, ಅಭಿಷೇಕನ ಅನ್ಕೊಳ್ಳೋ ಅಂಥವು, ಅವೆಲ್ಲವೂ ಕೂಡ ಅಲ್ಲಿಗೆ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಆದರೆ ಇವುಗಳನ್ನು ಇಷ್ಟೊಂದು ತಿನ್ನಲಿಕ್ಕೆ ಏನು ಕಾರಣ ಅಂತ ಮುಂದೆ ಒಂದು ವಿಡಿಯೋ ಮಾಡ್ತೀನಿ. ಅಂದರೆ ಇವರು ಇಷ್ಟೊಂದು ಮಾಂಸ ಪ್ರಿಯರಾಗಲಿಕ್ಕೆ ಏನು ಕಾರಣ ಅಂತ ಮುಂದೆ ಒಂದು ಆದಷ್ಟು ಬೇಗ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಏನೇ ಕಾರಣ ಆಗಿರಲಿ, ಇಷ್ಟೊಂದು ಈ ಲೆವೆಲ್ಗೆ ತಿನ್ನೋದು ತಪ್ಪು. ಯಾಕೆಂದರೆ ತುಂಬ ಆಹಾರಗಳನ್ನು ಇವರು ಹಸಿ ಹಸಿವೇ ತಿಂತಾರೆ. ಈ ಫ್ರೈ ಮಾಡಿಕೊಂಡು ಬೇಯಿಸ್ಕೊಂಡು ಅಲ್ಲದೆ ಕೆಲವೊಂದನ್ನು ಆಕ್ಟೋಪಾಸು ಅಂತ ಹುಡ್ರನ್ನೆಲ್ಲ ಹಂಗೆ ಹಸಿ ಹಸಿವೆ ತಿಂತಾರೆ, ಚೇಳುಗಳನ್ನ ತಿಂತಾರೆ, ತುಂಬ ಅಂದರೆ ತುಂಬ ವಿಷಪೂರಿತವಾದ ಆಹಾರಗಳನ್ನು ಕೂಡ ತಿಂತಾರೆ. ಅವರೆಲ್ಲರಿಗೂ ಏನು ಮೈಂಡ್ ಸೆಟ್ ಇದೆ ಅಂತಂದರೆ, ಎಲ್ಲ ಪ್ರಾಣಿ ಪಕ್ಷಿಗಳಲ್ಲೂ ಕೂಡ ಒಂದೊಂದು ನಮಗೆ ಸಿಗುವಂಥ ಅಂಶ ಇರುತ್ತೆ. ಸೊ ಅದಕ್ಕೋಸ್ಕರ ಎಲ್ಲವನ್ನ ತಿನ್ನಬೇಕು ಅಂತ ಅವರು ಮನುಷ್ಯರನ್ನ ಹೊರತುಪಡಿಸಿ ಬೇರೆಲ್ಲವನ್ನು ಕೂಡ ತಿಂತಾರೆ. ಹಂದಿ ನಾಯಿ ಕೋಳಿ ಕುರಿ ಎಲ್ಲ ನೀವು ಏನು ಅಂದ್ಕೊಳ್ತೀರ, ಇರುವೆಯಿಂದ ಹಿಡಿದು ಎಲ್ಲವನ್ನು ಕೂಡ ತಿಂತಾರೆ ಅವರು. ಸೊ ತುಂಬ ಅಂದರೆ ತುಂಬ ನೀಚ ದೇಶ ಅಂತ ಕೂಡ ಹೇಳ್ಬೋದು ಅದನ್ನು. ಯಾಕೆಂದ್ರೆ ಒಂದು ಪ್ರಾಣಿ ಹಿಂಸೆ ಮಹಾಪಾಪ. ಅದರಲ್ಲೂ ನಮ್ಮ ದೇಶದಲ್ಲಿ ಕುರಿ ಕೋಳಿ ತಿನ್ನೋದಕ್ಕೆ ಕೆಲವೊಬ್ಬರು ಭಾಳ ವಿರೋಧ ವ್ಯಕ್ತಪಡಿಸ್ತಾರೆ, ಅವು ತಿನ್ನಬಾರ್ದು ಒಳ್ಳೇದಲ್ಲ ಪಾಪ ಪ್ರಾಣಿಗಳನ್ನು ಹಿಂಸೆ ಮಾಡ್ತಾರೆ ಅಂತ. ಆದರೆ ಇಲ್ಲಿ ನೋಡಿದರೆ ಇಂತಿಂಥವು ನಾಯಿ ಇಂಥ ಬೆಕ್ಕು ನಿಜವಾಗ್ಲು ಕಂಡ್ರೆ ಮೊಲ ಅಂತ ಅಲ್ಲಿ ಫೇವ್ರೇಟ್ ಅಂತೆ. ಆ ಮೊಲಗಳನ್ನು ಫುಲ್ ಅದ್ರ ತಲೆಯನ್ನು ಫುಲ್ ಸೂಪ್ ಮಾಡಿಕೊಂಡು ಫ್ರೈ ಮಾಡಿಕೊಂಡು, ಹಂದಿಗಳ ತಲೆಯನ್ನು ಸೂಪ್ ಮಾಡಿಕೊಂಡು ಫ್ರೈ ಮಾಡಿಕೊಂಡು ತಿಂತಾರಂತೆ. ಎಂಥ ದರಿದ್ರ ದೇಶ ಅಂತ ಇದರಲ್ಲೇ ಅರ್ಥಾಗುತ್ತೆ. ಸೊ ಇಷ್ಟೆಲ್ಲ ಮಾಡಿದಾಗ ಕರೋನಾ ಬರದೆ ಇನ್ನೇನು ಬರುತ್ತೆ ಹೇಳಿ. ಸೊ ಅದಕ್ಕೋಸ್ಕರನೇ ಇಲ್ಲಿ ಸುಮಾರು ರೋಗಾಣುಗಳು ಬರಲಿಕ್ಕೆ ಇದ್ದೇ ಕಾರಣ. ಆದಷ್ಟು ಮಾಂಸ ತಿನ್ನಬೇಕು, ಬಟ್ ಈ ಲೆವೆಲ್ಗೆ ತಿಂದರೆ ಆಯ್ತಲ್ಲ, ನಿಜವಾಗ್ಲೂ ಉದ್ಧಾರ ಆಗಲ್ಲ ಜೀವನದಲ್ಲವರು. ಸತ್ಯವಾಗ್ಲೂ ಅವ್ರು ಏನು ನಾಶ ಆಗ್ತಾರೋ ಮುಂದೆ, ಈಗ ನಾಶ ಆಗಲಿಕ್ಕೆ ನಿಂತಿದೆ ಆಗಲಿ ಚೀನಾ, ಇನ್ನೇನು ಮುಂದೆ ನಾಶ ಆಗ್ತಾ ಹೋಗುತ್ತೋ ಎಲ್ಲವನ್ನು ಕಾದು ನೋಡಬೇಕು. ಆದಷ್ಟು ಬೇಗ ಇವರು ಈ ಥರ ಆಗಲಿಕ್ಕೆ ಏನು ಕಾರಣ ಅಂತ ಒಂದು ವಿಡಿಯೋ ಕೂಡ ಮಾಡಿ ಹಾಕ್ತೀನಿ ನಾನು. ಸೊ ಇವರು ಎದಕ್ಕೆ ಈ ಥರ ಮಾರ್ಪಾಡಾದರು ಅಂದರೆ, ಇಷ್ಟೊಂದು ಮಾಂಸ ಪ್ರಿಯರು ಯಾಕಾದರು ಅಂತ ಆದಷ್ಟು ಬೇಗ ಹಾಕಿ ಹಾಕ್ತೀನಿ ವಿಡಿಯೋನ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಾನು ಹಲವಾರು ಒಳ್ಳೊಳ್ಳೆ ವಿಚಾರಗಳನ್ನ ನಿಮಗೆಲ್ಲರಿಗೂ ತಿಳಿಸ್ಬೇಕು ಅಂತ, ನಾನು ಒಳ್ಳೊಳ್ಳೆ ವಿಚಾರಗಳನ್ನು ತರಲಿಕ್ಕೆ ನನಗೊಂದು ಒಂಥರ ಪ್ರೋತ್ಸಾಹ ಇದ್ದ ಹಾಗೆ ಇರುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗುಡ್ ಡೇ.